ಅಥಣಿ ಪಟ್ಟಣದಲ್ಲಿ ನಿರ್ಮಿಸುತ್ತಿರುವ ತಡೆಗೋಡೆ ನಿರ್ಮಾಣ ಹಂತದಲ್ಲಿ ಕುಸಿದು ಬಿದ್ದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಥಣಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಜೋಡಿ ಕೆರೆಗೆ ನಿರ್ಮಿಸುತ್ತಿರುವ ತಡೆಗೋಡೆ ನಿರ್ಮಾಣ ಹಂತದಲ್ಲೇ ಕುಸಿದು ಬಿದ್ದಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ತಡೆಗೋಡೆ ಕುಸಿದು ಬಿದ್ದಿದ್ದು ಇದಕ್ಕೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರನ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಾರ ಕೆರೆಗೆ ತಡೆಗೋಡೆ ನಿರ್ಮಿಸಿದಂತೆ ನಿಯಮಾವಳಿ ಇದ್ದರೂ ಕೂಡ ಅಧಿಕಾರಿಗಳು ತಮ್ಮ ಸ್ವಾರ್ಥ ಲಾಭಕ್ಕಾಗಿ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಲಕ್ಷಾಂತರ ರೂಪಾಯಿ ಕೊಳ್ಳೆ ಹೊಡೆಯಲು ಮುಂದಾಗಿದ್ದಾರೆ ಎಂದು ಅಥಣಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಪ್ರಶಾಂತ್ ತೋಡ್ಕರ್ ಗಂಭೀರ ಆರೋಪ ಮಾಡಿದ್ದಾರೆ ಸಾರ್ವಜನಿಕರ ತೆರಿಗೆ ಹಣವನ್ನು ಕೆರೆ ಅಭಿವೃದ್ಧಿ ಹೆಸರಿನಲ್ಲಿ ಕಳಪೆ ಕಾಮಗಾರಿ ಮಾಡಿ ಲೂಟಿಗೆ ಮುಂದಾದ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರನನ್ನು ಕಪ್ಪು ಪಟ್ಟಿಗೆ ಸೇರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಕೆರೆ ಅಭಿವೃದ್ಧಿ ಹೆಸರಲ್ಲಿ ಯಾಕಂದರೆ ಕೆರೆ ಅಭಿವೃದ್ಧಿ ಪ್ರ ಕೆರೆ ಕರ್ನಾಟಕ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಪ್ರಕಾರ ಯಾವುದೇ ಕೆರೆಗಳಿಗೆ ನೈಸರ್ಗಿಕವಾಗಿ ಬರುವಂಥ ನೀರು ಒಳಹರಿವು ಮತ್ತು ಹೊರಹ ಒಳ ಹೊರಹರಿವುಗಳಿಗೆ ಯಾವುದೇ ಅಡ್ಡಿಯನ್ನು ಉಂಟು ಮಾಡಬಾರ್ದು ಅಷ್ಟೇ ಅಲ್ಲಿ ಕೆರೆಗಳು ವಿಸ್ತೀರ್ಣ ನೋಡ್ಬೋದು ಇವು ಸಾರ್ವಜನಿಕ ಕಟ್ಟಡಗಳಿಗೆ ಅವಕಾಶ ಕೊಡಕತ್ತಾರ ಇದು ಕೆರೆ ಕೆರೆಯಿಂದ ಅತಿ ಬಪರ್ ಝೂನ್ ಇರೋದರಿಂದ ಕೆರೆಯಿಂದ ದೂರಾಗಿರಬೇಕಾಗಿತ್ತು ಆದರೂ ಅಧಿಕಾರಿಗಳಿದ್ರಾಗ ನೇರವಾಗಿ ಶಾಮೀಲ ಅಂತ ಹೇಳಕ್ಕೆ ನಾವು ಬಯಸ್ತು ರೀ ಗುತ್ತಿಗೆದಾರ ಮಾಡಿದ ಕಾಮಗಾರಿಗೆ ನಿನ್ನೆ ನಡೆದಂಥ ಘಟನೆ ನೋಡ್ಬೋದು ನೀವು ಇನ್ನಾಗ ಕಾಮಗಾರಿಕೆ ಅಭಿವೃದ್ಧಿ ಹಂತದಲ್ಲಿರುವಾಗ ಗೋಡೆಗಳು ಕುಸಿತಾ ಇದೆ ಅದಕ್ಕೆ ಯಾವುದೇ ರೀತಿ ವೈಜ್ಞಾನಿಕವಾದ ಒಂದು ಕಟ್ಟಡಗಳ ನಿರ್ಮಾಣವಾಗ್ತಾ ಇಲ್ಲ ಈಗ ಈಗ ನೋಡ್ಬೋದು ಇದು ಬರುವ ನಿರ್ಮಾಣದಲ್ಲಿ ಈ ಗೋಡೆಯು ಕುಸಿಯುವ ಸಂಭವ ಇದೆ ಆದ ಕಾರಣ ಕಳಪೆ ಕಾಮಗಾರಿಗೆ ನಿನ್ನೆ ಅಂತ ನಿನ್ನೆ ನೇಜವಾದ ಒಂದು ಉದಾಹರಣೆ ಸಿಕ್ಕೈತಿ ಅದಕ್ಕೆ ಅವರು ಸಂಬಂಧಪಟ್ಟ ಉನ್ನತ ಮಟ್ಟ ಅಧಿಕಾರಿಗಳು ಈ ಇರುವಂಥ ಗೋಡೆಯನ್ನು ತೆರವುಗೊಳಿಸಿ ನವ ಕಾಮಗಾರಿಯನ್ನು ಕೈಗೊಳ್ಳಬೇಕಂತ ನಾವು ಒಂದು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ನಮಗೆ ಬಂದ ಪ್ರಕಾರ ಮಾಹಿತಿ ಪ್ರಕಾರ ನಮಗೆ ತರಾವ್ ನೀಡಿದ ಪ್ರಕಾರ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ಒಂದು ಅಂದಾಜು ಒಂದು ವೆಚ್ಚ ಇದನ್ನ ಬಜೆಟ್ ಅಂತ ಹೇಳಕ್ ಬಯಸ್ತು ರೀ ಈಗ ಈ ಇಂಥ ಕಳಪೆ ಕಾಮಗಾರಿಗಳಿಗೆ ನೋಡಿದ ನಂತರ ಪರಿಸರ ಮತ್ತು ಸಾಮಾಜಿಕ ರಕ್ಷಣೆಗಾಗಿ ಜಿಲ್ಲಾಧಿಕಾರಿಗಳು ಈ ಇಂಥ ಅಧಿಕಾರಿ ಮೇಲೆ ಸೂಕ್ತ ಕ್ರಮ ತಗೋಬೇಕು ಈ ಕೆರೆ ಪ್ರಾಧಿಕಾರ ಮಾನದಂಡ ಗಾಳಿಗೆ ತೂರಿ ಕಟ್ಟಡದ ಅಭಿವೃದ್ಧಿ ಮತ್ತು ಕೆಲಸವನ್ನು ಕೈಗೊಂಡಾರ ಇತರ ಇದರೊಳಗವ್ರ ಕಮಿಷನ್ ಐತೆ ಹೇಳಕ್ಕೆ ಬಯಸ್ತಿನಿ ಜೊತೆಗೆ ಈ ಕಾಮಗಾರಿಗೆ ಕೈಗೊಂಡಂಥ ಗುತ್ತಿಗೆಯ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಬರುವ ದಿನಮಾನದಲ್ಲಿ ಯಾವುದೇ ಸರ್ಕಾರಿ ಟೆಂಡರ್ ಅವಂಗ ಅಂತ ಹೇಳ ಒತ್ತಾಯ ಮಾಡ್ತಾರೆ